ನಮ್ಮನ್ನು ಸಂಪೂರ್ಣವಾಗಿ ಕಡೆಗಣಿಸಿರ್ತಕ್ಕಂಥದ್ದೇನಿದೆ ಇದಕ್ಕೆಲ್ಲ ಪರಿಹಾರ ದೊರಕಬೇಕು ಅಂದರೆ ಇವತ್ತು ಉತ್ತರ ನಮ್ಮ ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿಯವರು ಯಾವ ಹೋರಾಟ ಕೊಟ್ಕೊಂಡ್ಬಂದರು ಪ್ರಾದೇಶಿಕ ಹಿನ್ನೆಲೆಯಲ್ಲಿ ಇವತ್ತು ತಮಿಳ್ನಾಡಿನಲ್ಲೇ ನಡೀತಿರ್ತಕ್ಕಂಥದ್ದು ಆಂಧ್ರ ಇರ್ಬೋದು ತೆಲಂಗಾಣ ಇರ್ಬೋದು ಪ್ರಾದೇಶಿಕ ಪಕ್ಷಗಳಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ತುಂಬಿದಾಗ ಆ ಒಂದು ಪ್ರಾದೇಶಿಕತೆ ಮತ್ತು ಆ ಜನತೆಯ ರಾಜ್ಯದ ಆ ಒಂದು ಹಲವಾರು ರೀತಿಯ ಕಾನೂನುಬದ್ಧವಾದಂಥ ಒಂದು ಹಕ್ಕುಗಳನ್ನು ಪಡೆಯತಕ್ಕಂಥದ್ರಲ್ಲಿ ದೊಡ್ಡ ಮತ್ತು ಹೋರಾಟ ಧ್ವನಿ ಎತ್ತಕ್ಕಂಥ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಪ್ರಾದೇಶಿಕ ಪಕ್ಷಗಳು ಈಗಾಗಲೇ ಅದರ ಅನುಭವಗಳು ನಾವೀಗೇನು ದೇಶದಲ್ಲಿ ಕಾಣ್ತಾ ಇದ್ದೇವೆ ಆ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಈಗೇನು ನಡೀತಾ ಇದೆಯಲ್ಲ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಮುಖ್ಯಮಂತ್ರಿಗಳ ಗಾದಿಯ ಗಿತ್ತಾಟವೆ ಏನು ನಡೀತಾ ಇದೆ ಅವರಿಗೆ ಜನತೆಯ ಸಮಸ್ಯೆಗಳ ಬಗ್ಗೆ ಯಾವುದೇ ರೀತಿಯ ಗಮನ ಇಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕೃತ ವಿರೋಧ ಪಕ್ಷ ಇವತ್ತು ಇದು ಉದಾಹರಣೆಗೆ ಕಾಸರಗೋಡು ಮಂಜೇಶ್ವರದ ವಿಷಯದಲ್ಲಿ ಅವರು ಯಾರು ಚಕಾರನೇ ಎತ್ತಲಿಲ್ಲ ಕಾಂಗ್ರೆಸ್ನ ನಾಯಕರುಗಳು ನನಗೆ ಗೊತ್ತಾದಂಥ ಸಂದರ್ಭ ತಕ್ಷಣ ನಾನು ಸ್ಪಂದಿಸಿದಂಥದ್ದೇನಿದೆ ಭಾಷೆಯ ವಿಷಯದಲ್ಲಿರ್ಬೋದು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಕರ್ನಾಟಕದ ಅಸ್ಮಿತೆಯನ್ನು ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಒಂದು ಪಕ್ಷದಿಂದ ನಾವೇನು ಇತ್ತೀಚೆಗೆ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಯೊಂದು ಸಂದರ್ಭದಲ್ಲೂ ಸ್ಪಂದಿಸ್ತಕ್ಕಂಥ ಕೆಲಸ ಏನು ಮಾಡಿದ್ದೇವೆ ಇವತ್ತು ನಮ್ಮೆಲ್ಲರ ಕರ್ತವ್ಯ ಇರ್ತಕ್ಕಂಥದ್ದು ಪ್ರಾದೇಶಿಕತೆಯ ನೆಲೆಗಟ್ಟಿನಲ್ಲೇ ನಮ್ಮ ರಾಜ್ಯದ ಹಲವಾರು ಅನ್ಯಾಯಗಳಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ತೀರ್ಮಾನಗಳೇನಿದ್ದಾವೆ ಅದರ ಇದರ ವಿರುದ್ಧ ಸಿಡಿದೇಳಬೇಕು ಅಂದರೆ ನಾವು ನಮ್ಮ ನಾಡಿನ ಜನತೆಗೆ ಮನವಿ ಮಾಡ್ತೇನೆ ನಾವೊಂದು ಒಗ್ಗಟ್ಟಿನಿಂದ ಹೋರಾಟ ಮಾಡೋವರಿಗೆ ನಮ್ಮ ರಾಜ್ಯವನ್ನು ಕೇಂದ್ರ ಸರ್ಕಾರಗಳು ಅದು ಕಾಂಗ್ರೆಸ್ ಪಕ್ಷವೇ ಇರಲಿ ಬಿ ಜೆ ಪಿ ಪಕ್ಷವೇ ಇರಲಿ ನಮ್ಮನ್ನು ಕಡೆಗಣಿಸ್ತಕ್ಕಂಥದ್ದೇನಿದೆ ಅದಕ್ಕೊಂದು ಅಂತಿಮ ತೆರೆ ಇಳಿಲಿಕ್ಕೆ ಮುಂದಿನ ದಿನಗಳಲ್ಲಿ ಈ ನಾಡಿನ ಜನತೆಯೂ ಸಹ ಪ್ರಾದೇಶಿಕತೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತಕ್ಕಂಥ ಮನವಿ ಮಾಡ್ತಾರೆ ಕಾಂಗ್ರೆಸ್ನಲ್ಲಿ ಮತ್ತೆ ದಲಿತ ಸಿ ಎಂ ಕೂಗಿದೆ ಅವಕಾಶ ಸಿಕ್ಕಿದಾಗಲೇ ಮಾಡಲಿಲ್ಲ 2013ರಲ್ಲೂ ಸಹ 2008ರಲ್ಲಿ ನಾನೇ ಖರ್ಗೆ ಅವ್ರಿಗೆ ಮನವಿ ಮಾಡಿದೆ ನಾನೇ ಖರ್ಗೆ ಅವರಿಗೆ ಬಿ ಜೆ ಪಿಗೆ ಏನು ಕ್ಲಿಯರ್ ಮೆಜಾರಿಟಿ ಅವತ್ತೂ ಬಂದಿರಲಿಲ್ಲ 2008ರಲ್ಲೂ ನಾವು 28 ಸ್ಥಾನ ಗೆದ್ದಿದ್ದು ಅನ್ಕಂಡೀಷನಲ್ ಸಪೋರ್ಟ್ ಕೊಡ್ತೀವಿ ಮಾಡ್ಕೊಳ್ಳಿ ಎಂದು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ ಕಾಂಗ್ರೆಸ್ ನಾಯಕರ ಕೈನಲ್ಲಿ ಬಿ ಜೆ ಪಿ ಕಳಿಸ್ತಾರೆ 5 ಜನ ರೆಬೆಲ್ ಆಗಿ ಗೆದ್ದವ್ರನ್ನ 13ರಲ್ಲಿ ಏನಾಯಿತು ಅನ್ನೋದು ಗೊತ್ತಿದೆ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನಡೀತಾ ಇದೆ ಅಂತಕ್ಕಂಥದ್ದು ನಾನು ಹೇಳೋದು ಬೇಕಾಗಿಲ್ಲ ಈಗ ಅದೆಂಥದ್ದು ವಲಸಿಗರು ಇದನ್ನು ನಡೀತಾ ಇದೆಯಲ್ಲ ಮೂಲ ಮತ್ತು ವಲಸಿಗರ ನಡುವೆ ಅದು ಬಹುಶಃ ಇಲ್ಲಿಗೆ ನಿಲ್ಲೋದಿಲ್ಲ ಅದು ಪ್ರಾರಂಭ ಆಗಿದೆ ಯಾವ ಪಾಪದ ಕೂಡ ತುಂಬಿದೆ ಜೆ ಡಿ ಎಸ್ ಪಕ್ಷವನ್ನು ಮುಗಿಸ್ಲೇಬೇಕು ಅಂತ ಹೊರಟಂಥ ವ್ಯಕ್ತಿಗಳು ಜೆ ಡಿ ಎಸ್ ಪಕ್ಷದಿಂದ ಬೆಳೆದು ಚೂರಿ ಹಾಕಿ ಹೋಗಿದ್ದಾರಲ್ಲ ಅವರ ಪಾಪದ ಕೂಡ ತುಂಬಿರತಕ್ಕಂಥ ಹಿನ್ನೆಲೆ ಒಳಗೆ ಇದು ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಇದಕ್ಕೆಲ್ಲ ನಾಡಿನ ಜನತೆ ಪಾಠ ಕಲಿಸ್ತಕ್ಕಂಥ ದಿನ ದೂರ ಇಲ್ಲ ಅದೆಲ್ಲ ಕಾದು ನೋಡೋಣ.